ನೋಡಿ ಮಕ್ಕಳೇ ಪಾಠ 4 ಯವಕಲನ ಯವಕಲನ ಲೆಕ್ಕವನ್ನ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ಈ ಈ ಅವಧಿಯಲ್ಲಿ ತಿಳಿದುಕೊಳ್ಳೋಣ ನೋಡಿ ದಶಕ ರಹಿತ ದಶಕ ರಹಿತ ಅಂದ್ರೆ ಕೈಲ ಬರುತ್ತಲ್ಲ ದಶಕ ರಹಿತ ಯವಕಲನ ಲೆಕ್ಕವನ್ನ ಈಗ ತಿಳಿದುಕೊಳ್ಳೋಣ ಇಲ್ಲಿ ಚಿತ್ರಗಳ ಮುಖಾಂತರ ಅಂದ್ರೆ ಯವಕಲನ ಚಿಹ್ನೆ ಯಾವ ರೀತಿ ಬರುತ್ತೆ ನೋಡಿ ಯವಕಲನ ಚಿಹ್ನೆ ಯವಕಲನ ಚಿಹ್ನೆ ಈ ರೀತಿ ಬರುತ್ತೆ ಮೈನಸ್ ಅಂದ್ರೇನು ಹೌದಾ ಈಗ ನಾವು ಯಾವ ಒಂದು ಚಿತ್ರಗಳ ಮುಖಾಂತರ ನೋಡಿ ಒಂದು ಚಿತ್ರ ತೆಗೆದಿದ್ದೀನಿ ನೋಡಿ ಒಂದು ಎರಡು ಮೂರು ಇದು ನಾಲ್ಕು ಐದು ಅದೇ ರೀತಿ ಮೈನಸ್ ಒಂದು ಎರಡು ಈ ರೀತಿ ಚಿತ್ರ ತಗೊಳ್ಳಪ್ಪ ಇಲ್ಲಿ ಎಣಿಸಿ ಹೂಗಳ ಚಿತ್ರಗಳು ಎಷ್ಟು ಇದಾವು ಒಂದು ಎರಡು ಮೂರು ನಾಲ್ಕು ಐದು ಐದು ಇದಾವಲ್ಲ ಮೂರು ಹೂಗಳ ಚಿತ್ರ ಎಷ್ಟು ಇದಾವ ಐದು ಮೈನಸ್ ಮೈನಸ್ ಅಂದ್ರೆ ಕಳೆಯುವುದು ಯವಕಲನ ಅಂದ್ರೆ ಕಳೆಯುವುದು ಯವಕಲನದ ಚಿಹ್ನೆಯನ್ನ ಇದನ್ನ ನಾವು ಬಳಸ್ತೀವಿ ಇಲ್ಲಿ ಎಷ್ಟು ಇದಾವಪ್ಪ ಹೂವಿನ ಚಿತ್ರ ಒಂದು ಅಂತ ಎರಡು ಇದು ಸಮಚಿಹ್ನೆ ಸಮಚಿಹ್ನೆ ಅಂತೀನ ಹೌದಾ ಈಗ ಐದು ಸಂಖ್ಯೆ ಒಳಗ ಎರಡು ಸಂಖ್ಯೆಯನ್ನ ಕಳೆಯಿರಿ ಈಗ ಐದು ಸಂಖ್ಯೆ ಹೌದಾ ಅದರಲ್ಲಿ ಎರಡು ಸಂಖ್ಯೆಯನ್ನ ಕಳೆದುಬಿಡು ಎಷ್ಟು ಸಂಖ್ಯೆ ಉಳಿದಪ್ಪ ಮೂರು ಸಂಖ್ಯೆ ಉಳಿದು ಅದು ನಿಮಗೆ ಗೊತ್ತಾಗ್ತಿದೆ ಅಂದ್ರೆ ಏನು ಮಾಡಬೇಕು ಬಗ್ಗೆ ಹೇಳಿ 1 2 3 4 5 ಇಲ್ಲಿ ಎಷ್ಟು ಸಂಖ್ಯೆ 2 ಹೌದಾ ಇಲ್ಲಿ 5 ಮತ್ತೆ 2 2 ಸಂಖ್ಯೆ ಒಳಗ 5 ಒಳಗ 2 ಸಂಖ್ಯೆನ ಕಳೆಯಿರಿ ಇಲ್ಲಿ ನೋಡಿ 1 2 2 ಸಂಖ್ಯೆ ಒಳಗೆ ನೋಡಿ 1 2 3 ಗೊತ್ತಾಗ್ತಿದೆ ಅಂದ್ರೆ ಈ ರೀತಿ ಬರೆದು ಇಲ್ಲರ ಕೈ ಬೆರಳು ತಗೊಳ್ಳೋದು ಅದರಲ್ಲಿ 2 ಸಂಖ್ಯೆನ ಕಳಿಬೇಕು ಆಮೇಲೆ 2 ಸಂಖ್ಯೆ ಉಳಿಪ್ಪ 3 ಸಂಖ್ಯೆ ಉಳಿತು 2 ಸಂಖ್ಯೆ ಬದಲಿ 3 ಸಂಖ್ಯೆ ಬಂತು ನಿಮ್ಮ ಮತ್ತೊಂದು ಚಿತ್ರ ನೋಡಿ ಈಗ ನಕ್ಷತ್ರಗಳ ಚಿತ್ರ ತೆಗೆ 1 2 3 4 ಮೈನಸ್ 1 2 3 ಹೌದಾ ಇಲ್ಲಿ ಚಿತ್ರಗಳ ನಕ್ಷತ್ರ ಚಿತ್ರ ಎಣಿಸೋಣ ನೋಡಿ 1 2 3 4 ಹೌದಾ 4 ಆಮೇಲೆ ಮೈನಸ್ ಚಿಹ್ನೆ ಇಲ್ಲಿ ಸಂಖ್ಯೆ ಎಷ್ಟು ಇದೆ ನೋಡಿ ಚಿತ್ರಗಳ ನಕ್ಷತ್ರ ಎಷ್ಟು ಇದಾವು 1 2 3 ಹೌದಾ 3 ಇದು ಸಮಚಿಹ್ನೆ ಇಲ್ಲಿ ಈಗ 4 ಸಂಖ್ಯೆ ಒಳಗ 3 ಸಂಖ್ಯೆಯನ್ನು ಕಳೆಯಿರಿ ಹೌದಾ 1 2 3 4 ನಾಲ್ಕು ಸಂಖ್ಯೆ ಒಳಗ ಮೂರು ಸಂಖ್ಯೆಯನ್ನು ಕಳೆಯಿರಿ ನೋಡಿ 1 ಸಂಖ್ಯೆ ಹೋಯ್ತು 2 ಸಂಖ್ಯೆ ಹೋಯ್ತು 3 ಸಂಖ್ಯೆ ಹೋಯ್ತು 2 ಸಂಖ್ಯೆ ಉಳಿತು 1 ಸಂಖ್ಯೆ ಉಳಿತು ಈಗ ದಶಕ ರಹಿತ ಅಂದ್ರೆ ಕೈಲ ಬರುವುದಿಲ್ಲ ಅದೇ ರೀತಿ ಕಳೆದಿರುತ್ತೆ ನಾಲ್ಕು ಸಂಖ್ಯೆ ಒಳಗ ಮೂರು ಸಂಖ್ಯೆಯನ್ನು ಕಳೆದ್ರಿ ಸಮಚಿಹ್ನೆ 1 ನಾಲ್ಕು ಸಂಖ್ಯೆ ಒಳಗ ಮೂರು ಸಂಖ್ಯೆಯನ್ನು ಕಳೆದ್ರೆ ಅಂದ್ರೆ ಉತ್ತರ ಎಷ್ಟು ಬರುತ್ತೆ ಮತ್ತೆ ಎಷ್ಟು ಬರುತ್ತೆ 1 ಈ ರೀತಿಯಾಗಿ ಏನು ಮಾಡೋಣ ಮುಂದಿನ ಕಕ್ಕ ನೋಡಿ ಅಭ್ಯಾಸ ಇಲ್ಲಿ ಪತ್ರ ಬಿಡಿ ಕೊಟ್ಟಾರ ಇಲ್ಲಿ ಲೆಕ್ಕಗಳನ್ನ ಬಿಡಿಸೋಣ ಇಲ್ಲಿ ಲೆಕ್ಕಗಳನ್ನ ಬಿಡಿಸೋಣ ನೋಡಿ ಇಲ್ಲಿ ಮೊದಲನೇದು 39 ರಲ್ಲಿ 27 ಅನ್ನು ಕಳೆ 39 ರಲ್ಲಿ 27 ಅನ್ನು ಕಳೆ ಕಳೆ ಅಂತ ಹೌದಾ ಅದೇ ರೀತಿಯಾಗಿ ಏನು ಮಾಡಬೇಕು ನಾವು 10 ಬಿಡಿ ಲೆಕ್ಕಗಳನ್ನ ಬರಿಬೇಕು ಬಾಕ್ಸ್ 10 ಬಿಡಿ ಸಂಖ್ಯೆ ಎಷ್ಟು ಕೊಟ್ಟಾರ ನೋಡಿ 39 27 ಇಲ್ಲಿ ಮೈನಸ್ ಈ ರೀತಿಯಾಗಿ ಚೌಕ ಬಾಕ್ಸ್ ಹಾಕೊಂಡು ನೀವು ಏನು ಮಾಡಬೇಕು
ಅರವತ್ತಾರರಲ್ಲಿ ಇಪ್ಪತ್ತೆರಡನ್ನು ಕಳೆ ಎಣ್ಣೆ ನೋಡಿ ಅರವತ್ತಾರರಲ್ಲಿ ಇಪ್ಪತ್ತೆರಡರನ್ನು ಕಳೆ ಹದಿನೇಳನ್ನು ಕಳೆ
हाथ को मिडिल, मेल संख्य संख्य नोड़ी अदे रीतिया संख्य संख्य कड़े संख्य संख्य कड़ी संख्य कड़ी संख्य नोड़ी संख्य उड़ी संख्य उड़ी नोड़ी बर नोड़ी बीड़ी बीड़ी उड़ी अदे रीतिया हूँ कड़ी हूँ उतरे हूँ अदे रीतिया संख्य उड़ी अदे रीतिया नोड़ी एंटू बिड़ी सोने बिड़ी कड़ा
ಎಷ್ಟು ಡಿಗ್ರಿ ಉಳಿಯುತ್ತದೆ ಈಗ ಬರೆಯೋಣ ನೋಡಿ. ಎಂಟು ಬಿಡಿಗಳಲ್ಲಿ ಜೀರೋ ಬಿಡಿಗಳನ್ನು ಸೊನ್ನೆ ಬಿಡಿಗಳನ್ನು ಕಳೆದಾಗ ಬಿಡಿ ಉಳಿಯುತ್ತದೆ. ಅದೇ ರೀತಿ ನೋಡಿ, ನಾಲ್ಕು ಹತ್ತುಗಳಲ್ಲಿ ಒಂದು ಹತ್ತುವನ್ನು ಕಳೆದಾಗ ಎಷ್ಟು ಹತ್ತು ಉಳಿಯುತ್ತದೆ ನೋಡಿ. ನಾಲ್ಕು ಹತ್ತುಗಳಲ್ಲಿ ಒಂದು ಹತ್ತುಗಳನ್ನು ಕಳೆದಾಗ ಈ ಹತ್ತು ಉಳಿಯುತ್ತದೆ. ನೋಡಲಿ, ಈಗ ಎಂಟು ಬಿಡಿಗಳಲ್ಲಿ ಸೊನ್ನೆ ಬಿಡಿಗಳನ್ನು ಕಳೆದಾಗ ಎಷ್ಟು ಬರ್ತೈತಿ? ಯಾವುದೇ ಸಂಖ್ಯೆಯಿಂದ ಸೊನ್ನೆಯನ್ನು ಕಳೆದಾಗ ಬರುವ ಸಂಖ್ಯೆ ಅದೇ ಸಂಖ್ಯೆ ಆಗಿರುತ್ತದೆ, ಎಂಟು ಬಿಡಿ ಉಳಿಯುತ್ತದೆ. ಅದೇ ರೀತಿಯಾಗಿ ನೋಡಿ, ನಾಲ್ಕು ಹತ್ತುಗಳಲ್ಲಿ ಒಂದು ಹತ್ತುಗಳನ್ನು ಕಳೆದಾಗ ಎಷ್ಟು ಉಳಿತೈತಿ? ನಾಲ್ಕು ಹತ್ತುಗಳಲ್ಲಿ ಒಂದು ಹತ್ತುಗಳನ್ನು ಕಳೆದಾಗ ಎಷ್ಟು ಬರ್ತಪ್ಪ? ಮೂರು ಹತ್ತು ಉಳಿಯುತ್ತದೆ. ಅದೇ ರೀತಿಯಾಗಿ ಮಕ್ಕಳು ಏನ್ ಮಾಡ್ಬೇಕು, ನೀವ ಪುಟ ಸಂಖ್ಯೆ ನೂರ ಹತ್ತು ಪುಟ ಸಂಖ್ಯೆದಲ್ಲಿ ಏನ್ ಕೊಟ್ಟಾರಪ್ಪ? ಇಲ್ಲಿ ಲೆಕ್ಕಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಚೌಕ್ ಬಾಕ್ಸ್ ಅಲ್ಲಿ ಏನ್ ಮಾಡ್ಬೇಕು, ನೀವು ಲೆಕ್ಕಗಳನ್ನ ಬಿಡಿಸಿ ಮನೆಗೆಲಸ ಮಾಡ್ರಿ. ಒಂದು ಎರಡು ಮೂರು ನಾಲ್ಕು, ಇಲ್ಲಿ ಬುಕ್ದಲ್ಲಿ ಬಿ ಏನ್ ಮಾಡ್ರಿ, ಬಿಡಿಗಳು ಮತ್ತು ಹತ್ತುಗಳು ಯಾವ್ಯಾವ ಸಂಖ್ಯೆಗಳನ್ನ ಬರ್ತಾವಲ್ಲ ಬರದ ಮನೆಗೆಲಸ ಮಾಡ್ಬೇಕು. ಈಗ ನಾಲ್ಕು ಲೆಕ್ಕಗಳನ್ನ ವ್ಯವಕಲನ ಲೆಕ್ಕವನ್ನ ಏನ್ ಮಾಡ್ರಿ, ನಾಲ್ಕು ಲೆಕ್ಕಗಳಲ್ಲಿ ಸಮಸ್ಯೆಗಳನ್ನ ಏನ್ ಮಾಡ್ರಿ, ನೀವು ಮನೆ ಕೆಲಸ ಮಾಡ್ರಿ ಅಂತ ಹೇಳುತ್ತಾ ಈ ಅವಧಿಯನ್ನು ಮುಗಿಸುತ್ತೇನೆ. ಧನ್ಯವಾದಗಳು.